ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಿ ಎಮ್ ಡಬ್ಲ್ಯೂ ಬೈಕ್ ಝೂನ್. ಇವತ್ತು ನಾವು ಏನು ನೋಡ್ತೀವಿ ಅಂದರೆ ಕೆ ಟಿ ಎಮ್ ಡ್ಯೂಕ್ 200 ಯಾವ ಥರ ಮ್ಯಾಗ್ನೆಟ್ ಬಿಚ್ಚೋದು, ಪ್ಲಸ್ ಒನ್ ವೇ ಕ್ಲಚ್ನ ಯಾವ ಥರ ಬಿಚ್ಚೋದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ನೋಡ್ತೀವಿ. ಯಾಕಂದರೆ ಪ್ಲಸ್ ಇದ್ರಲ್ಲಿ ಬಂದ್ಬಿಟ್ಟು ಏನಂದರೆ ಮ್ಯಾಗ್ನೆಟ್ ಪ್ಲರ್ನ ಆ್ಯಕ್ಚುಲಿ ಕೆ ಟಿ ಎಮ್ ಡ್ಯೂಕ್ಗೂ 390 ಡಿಫ್ರೆಂಟ್ ಇದೆ. ಯಾಕಂದರೆ ದಯವಿಟ್ಟು ಯಾರು ಮಾಡಬೇಕಂದ್ರೆ ಎನ್ ಎಸ್ ಮ್ಯಾಗ್ನೆಟ್ ಪ್ಲರ್ ಅಂತ ಕೇಳಿದಾಗ ನಿಮ್ಗೆ ಅದು ಎನ್ ಎಸ್ ಅದು 200 ಡ್ಯೂಕ್ಗೂ ಮತ್ತು ಡ್ಯೂಕ್ 125 ಆಗುತ್ತೆ. ಓಕೆನಾ ಅಂತ ಏನಿಲ್ಲ, ಇದ್ರದ್ದು ಬಂದ್ಬಿಟ್ಟು ನಿಮಗೆ ಹೋಗಿದ್ರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮ್ಯಾಗ್ನೆಟ್ ಬಿಚ್ಚೋದು ಭಾಳ ಈಸಿನೇ. ಏನಿಲ್ಲ, ಫಸ್ಟು ನಟ್ಟು ಬಿಚ್ಚಬಿಡಿ, ಓಕೆ, ಬೋಲ್ಡ್ನ ಬಿಚ್ಚಬಿಡಿ. ಇದು ಮ್ಯಾಗ್ನೆಟ್ ಪ್ಲರ್ ಇನ್ಸ್ಟಾಲ್ ಮಾಡೋದೇನೆಂದರೆ ಸ್ವಲ್ಪ ಉಲ್ಟಾ ಥ್ರೆಡ್ಡು ಆ್ಯಕ್ಚುಲಿ, ಅಂದರೆ ನೀವು ಲೆಫ್ಟ್ ಸೈಡ್ ಲೂಸ್ ಮಾಡಿದ್ರೆ ಟೈಟ್ ಆಗುತ್ತೆ, ಆ ಥರ ಥ್ರೆಡ್ ಇರುತ್ತೆ. ಇದನ್ನು ಹಾಕ್ಬಿಟ್ಟು ಫಸ್ಟ್ ಕ್ಲೀನಾಗಿ ಲಾಕ್ ಮಾಡಿಬಿಡಿ. ಲಾಕ್ ಮಾಡಿಸಿದ ಮೇಲೆ ಇರೋದನ್ನು ಮತ್ತೆ ತಿರುಗಿಸಿದ್ರೆ, ತಿರುಗಿಸ್ಬಿಟ್ಟು ಲೈಟಾಗಿ ಒಂದು ಪ್ಲಾಸ್ಟಿಕ್ ಹ್ಯಾಮರ್ ಲೈಟಾಗಿ ಟ್ಯಾಪ್ ಮಾಡಿ, ಟ್ಯಾಪ್ ಮಾಡಿಸಿದ ನಿಮಗೇನಾಗುತ್ತೆ ಅಂದರೆ ಅದು ಈಚೆ ಬರುತ್ತೆ. ಬಟ್ ಅದರ ಬರಬೇಕಾದ್ರೆ ಏನಂದರೆ ಕೆಳಗಡೆ ಬಂದುಬಿಟ್ಟು ಒನ್ ವೇ ಕ್ಲಚ್ಚಿದ್ದು ಒಂದು ಬೋಲ್ಡ್ ಇರುತ್ತೆ. ಆ್ಯಕ್ಚುಲಿ ಏನಂದರೆ 8 ಸೈಜ್ ಬೋಲ್ಡ್ ಇರುತ್ತೆ, ಆ ಪ್ಲೇಟ್ ಇರುತ್ತೆ, ಆ ಪ್ಲೇಟ್ನು ಬಿಚ್ಚಬೇಕು. ಪ್ಲಸ್ಸು ಓಕೆನಾ ಅಂತ, ಯಾಕಂದರೆ ನಿಮಗೆ ಹಾಗೆ ಬಿಚ್ಚಿದ್ರೆ ನಿಮಗೆ ಅದು ಬರಲ್ಲ ಅಂತ. ಇವಾಗ ಮ್ಯಾಗ್ನೆಟ್ ಅಸೆಂಬ್ಲಿ ಮಾತ್ರ ಸಪರೇಟಾಗಿ ಬರುತ್ತೆ ನೋಡಿ. ಆ ಬೋಲ್ಡ್ನ ಬಿಚ್ಚಬೇಕು, ಯಾಕಂದರೆ ಆ ಬೋಲ್ಡ್ನ ಬಿಚ್ಚಿಬಿಟ್ಟು ಕೆಳಗಡೆ ಒಂದು ಪ್ಲೇಟ್ ಇರುತ್ತೆ, ಆ ಪ್ಲೇಟ್ನೂ ಈಚೆ ತೆಗಿಬೇಕು. ಓಕೆ, ಆ ಬೋಲ್ಡು ಆ ಪ್ಲೇಟ್ ಹುಷಾರಾಗಿ ಎತ್ತಿರಬೇಕು. ಹಾಗೆ ಲೈಟಾಗಿ ಟ್ಯಾಪ್ ಮಾಡಿ ನಿಮಗೆ ನೋಡಿ, ಇವಾಗ ಎತ್ತಿದ್ರೆ ಮ್ಯಾಗ್ನೆಟು ಈಚೆ ಬಂದುಬಿಡುತ್ತೆ. ತೆಗೆದು ಇಷ್ಟ ಏನಂದರೆ ಮೇನ್ ಇಂಪಾರ್ಟೆಂಟ್ ವಿಷಯ ಅಂದರೆ ಅಲ್ಲಿರೋಂಥ ಇದು ನೋಡಿ, ಇದೇ ಒನ್ ವೇ ಕ್ಲಚ್ಚು ಅದರಲ್ಲಿರೋದು. ಓಕೆ, ಇವಾಗ ನೀವು ಟೈಟ್ ಮಾಡಿದ್ರೆ ಅದು ಲೂಸ್ ಆಗುತ್ತೆ, ಅಂದರೆ ಉಲ್ಟಾ ಥ್ರೆಡ್ಡು. ಇವಾಗ ಮ್ಯಾಗ್ನೆಟ್ ಪ್ಲರ್ಸ್ ಈಸಿಯಾಗಿ ಈಸಿ ಬಂದುಬಿಡುತ್ತೆ. ಓಕೆನಾ ಅಂತ, ಆಮೇಲೆ ಅದರೊಳಗಡೆ ಇರೋಂಥ ಹುಡ್ ರಫ್ ಕಿ ಅಂದರೆ ಮ್ಯಾಗ್ನೆಟ್ ಕಿ ಅಂತ ಹೇಳ್ತೀವಲ್ಲ, ಆ ಮ್ಯಾಗ್ನೆಟ್ ಕಿನ ಹುಷಾರಾಗಿ ತೆಗಿಬೇಕು. ನೋಡಿ ಮ್ಯಾಗ್ನೆಟ್ ಕೀ ಇದೆ, ನೋಡಿ ಮ್ಯಾಗ್ನೆಟ್ ಕೀ. ಇವಾಗ ಯಾಕಂದರೆ ನೀವು ಒನ್ ವೇ ಕ್ಲಚ್ನ ಹಾಕಿ ತೆಗೆದ್ರೂ ಬರಲ್ಲ, ಯಾಕಂದರೆ ಅಲ್ಲಿರೋಂಥ ಸಿ ಕೆ ಪಿ ಸೆನ್ಸರ್ದು ಬೋಲ್ಡ್ ಬಿಚ್ಚಿದ್ರೆ ಮಾತ್ರ ಈಚೆ ಬರೋದು. ನೀವು ಹಾಗೆ ಇನ್ನೇನೇ ಟ್ರೈ ಮಾಡಿದ್ರು ಕೂಡ ಈಚೆ ಬರಲ್ಲ, ಯಾಕಂದರೆ ಅಲ್ಲಿ ಬಂದುಬಿಟ್ಟು ನಿಮಗೆ ಟಚ್ ಆಗ್ತಾ ಇರ್ತದೆ. ಓಕೆ ಅಂತ, ಯಾಕಂದರೆ ನೀವು ಏನೇ ಟಚ್ ಮಾಡಿದ್ರು ಕೂಡ ಪ್ರೆಸ್ ಮೋ ಬೋಲ್ಡ್ ಮಾಡಿದ್ರು ಕೂಡ ಮಾಡ್ಬೋದು. ಯಾಕಂದರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಎರಡು ಕಡೆ ಸ್ಕೂಡರ್ ಹಾಕ್ಬಿಟ್ಟು ಲಿಫ್ಟ್ ಮಾಡಿ ತೆಗೆದು ಬಿಡ್ತಾರೆ. ಬಟ್ ಹಂಗೆ ಮಾಡಬೇಡಿ, ಎರಡು ಸಿ ಕೆ ಪಿ ಸೆನ್ಸರ್ ಇರುತ್ತಲ್ಲ ಆ ವೈರ್ನ ಎರಡು ಬೋಲ್ಡ್ನ ಬಿಚ್ಚಿದ್ರೆ ಸಿ ಕೆ ಪಿ ಸೆನ್ಸರ್ ಈಚೆ ಬಂದುಬಿಡುತ್ತೆ, ಅಂದರೆ ಫುಲ್ ಕಂಪ್ಲೀಟಾಗಿ ಈಚೆ ಬರಲ್ಲ, ಅಲ್ಲಿಂದ ಸಪ್ರೇಟಾಗಿ ಆಗುತ್ತೆ. ಆಮೇಲೆ ನೀವು ಏನು ಮಾಡಬೇಕಂದ್ರೆ ಒನ್ ವೇ ಕ್ಲಚ್ನ ಈಚೆ ತೆಗಿಬೋದು. ಸರಿನಾ, ಎರಡು 8 ಸೈಡ್ ಬೋಲ್ಡ್ ಇರುತ್ತೆ. ಓಕೆ ನೋಡಿ, ಅಷ್ಟೇ ಅಷ್ಟು ಸಾಕು. ಈಗ ಹಿಂಗೆ ತೆಗೆದು ಇಸ್ನ, ಇವಾಗ ಒನ್ ವೇ ಕ್ಲಚ್ ಈಚೆ ತೆಗಿರಿ, ಒನ್ ವೇ ಕ್ಲಚಿಂದು ವೀಲು ಇವಾಗ ಈಸಿಯಾಗಿ ಬರುತ್ತೆ ನೋಡಿ, ಇಷ್ಟೇ. ಬಟ್ ಇದರಲ್ಲಿ ಏನಂದರೆ ನಿಮಗೆ ಫಿಟ್ಟಿಂಗ್ ಮಾಡ್ಬೇಕು ನಾನು ಹೇಳ್ತೀನಿ, ಯಾಕಂದರೆ ಮೇಲುಗಡೆ ನೋಡಿ ಸ್ಟೆಪ್ ಇರುತ್ತೆ, ಹಿಂದ್ಗಡೆ ನೋಡಿ ಫ್ಲಾಟ್ ಆಗಿರುತ್ತೆ, ಇಷ್ಟೇ ಡಿಫ್ರೆಂಟ್ ಇದರಲ್ಲಿ. ಮುಂದುಗಡೆ ನೋಡಿದ್ರೆ ಸ್ಟೆಪ್ ಇರುತ್ತೆ, ನಿಮಗೆ ಕನ್ಫ್ಯೂಷನ್ ಆಗೋದು ಏನಿಲ್ಲ ಅದರಲ್ಲಿ. ಪ್ಲಸ್ ಇದರಲ್ಲಿ ಏನಂದರೆ ನಿಮಗೆ ಇನ್ನೊಂದು ಅಸೆಂಬ್ಲಿಂಗ್ ಮಾಡ್ಬೇಕು ನಾನು ಹೇಳ್ಕೊಡ್ತೀನಿ, ಯಾಕಂದರೆ ಅಲ್ಲಿ ಬ್ಯಾಲೆನ್ಸಿಗೆ ಇರೋಲ್ಲ, ಮೇನ್ ಟೈಮಿಂಗ್ ಎಲ್ಲ ಸೆಟ್ ಮಾಡ್ಬೇಕು. ಆ್ಯಕ್ಚುಲಿ ಪಲ್ಸರಲ್ಲಿ ನೀವು ಕ್ಲಚ್ ಟೈಮಿಂಗ್ ಸೆಟ್ ಮಾಡ್ತೀರ, ಆ ಥರ ಇದರಲ್ಲಿ ಒನ್ ವೇ ಕ್ಲಚ್ಚು